ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಕ್ಲಾಸ್ ನಾವು ಏಪ್ರಿಲ್ ನಾಲ್ಕು ಮತ್ತು ಐದರ ಕರೆಂಟ್ ಸಿ ರೂಪದಲ್ಲಿ ಡಿಸ್ಕಷನ್ ಮಾಡ್ತಗೋಣ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲಕಿನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ನೋಡಿ ಏನ್ ಅನೌನ್ಸ್ಮೆಂಟ್ ಅಂದ್ರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು ಅದರ ಒಂದು ಡೆಮೋ ನಾನ ನಿಮಗೆ ಇಲ್ಲಿ ತೋರಿಸ್ತಾ ಇದೀನಿ ಈ ತರ ಒಂದು ನಮ್ಮ ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇರುತ್ತೆ ನಂತರದಲ್ಲಿ ಯಾವ ತರ ನಾವು ವಿಡಿಯೋದಲ್ಲಿ ಕಂಟೆಂಟ್ ಅನ್ನು ಮೇಂಟೈನ್ ಕೊಡ್ತೀವಿ ನಿಮಗೆ ಅದೇ ತರನಾದಂತಹ ಕ್ವಾಲಿಟಿ ಕಂಟೆಂಟ್ ಅನ್ನು ಕೂಡ ಇದರಲ್ಲಿ ಮೇಂಟೈನ್ ಮಾಡಿದೀವಿ ತದನಂತರದಲ್ಲಿ ಇವೆಲ್ಲವನ್ನು ಓದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ ಇನ್ನೂರಿಂದ ಇನ್ನೂರ ಐವತ್ತು ಎಂ ಸಿ ಕ್ಯೂ ಕೂಡ ಇದರಲ್ಲಿ ಕವರ್ ಮಾಡಿದೀವಿ ಆದರೆ ಯಾವ ಥರ ಈ ಒಂದು ಮ್ಯಾಗ್ಝಿನ್ ಅನ್ನು ನೀವು ಪಡೆದುಕೊಳ್ಬೇಕಂದ್ರೆ ಈ ನಂಬರ್ ಕೊಟ್ಟಿದ್ದೀವಿ ನೋಡಿ ಈ ಒಂದು ನಂಬರ್ಗೆ ನೀವು ಪೇ ಮಾಡಿದನ್ನು ಸ್ಕ್ರೀನ್ಶಾಟ್ ಕಳಿಸುವ ಮೂಲಕ ಪಡೆದುಕೊಳ್ಬೋದು ಹಾ ಎಷ್ಟಾಗುತ್ತೆ ನಿಮಗೆ ಪ್ರೈಸ್ ಕೊಟ್ಟಿದ್ದಾರೆ ನೋಡ್ರಿ ಒನ್ ಮಂತ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಹಿಡ್ಕೊಂಡು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹಿಡ್ಕೊಂಡು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಷ್ಟಾಗುತ್ತೆ ತೌಸಂಡ್ ಹಂಡ್ರೆಡ್ ರುಪಿ ಆಗುತ್ತೆ ಇದು ನಿಮಗೆ ಡಿಸ್ಕೌಂಟ್ ಸೇರ್ಬಿಟ್ಟು ಥೌಸಂಡ್ ರುಪಿಯಲ್ಲಿ ಸಿಗುತ್ತೆ ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ ಪಿ ಡಿ ಎಫ್ ಫಾರ್ಮೆಟ್ ಇರುವಂಥ ಮ್ಯಾಗ್ಝೀನ್ ಅನ್ನು ನೀವು ಪಡೆದುಕೊಳ್ಬೋದು ನೋಡಿ ಮೊದಲೇ ಪ್ರಶ್ನೆ ಯಾವ ತರ ಕೇಳಿದ್ರ ಅಂದ್ರೆ ವಾಡಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಕೆನಡಾದ ಮಾಂಟ್ರಿಯಲ್ ಅರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಡೋಪಿಂಗ್ ಉಲ್ಲಂಘನೆ ಭಾರತಕ್ಕೆ ಅಗ್ರ ಸ್ಥಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂತದ್ದು ಇದ್ರ ಬಗ್ಗೆ ನಾವು ಡಿಸ್ಕಶನ್ ಹೋಗೋಣ ಉದ್ದೀಪಿನ ಮದ್ದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅನುತೀರ್ಣಗೊಂಡ ಕ್ರೀಡಾಪಟುಗಳ ದೇಶಗಳ ಪೈಕಿ ಭಾರತ ಅಗ್ರ ಸ್ಥಾನ ಪಡೆದುಕೊಂಡಿರುವಂತ ನೋಡ್ರಿ ಡ್ರಗ್ಸ್ ಸೇವನೆಯಲ್ಲಿ ಈ ಒಂದು ಡ್ರಗ್ ಸೇವನೆ ಮಾಡಿಬಿಟ್ಟು ಒಂದು ಪರೀಕ್ಷೆಯಲ್ಲಿ ಅನುದರಣ ಕ್ರೀಡಾಪಟುಗಳ ದೇಶಗಳ ಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನ ಪಡೆದಿರುವಂಥದ್ದು ವಿಶ್ವ ಉದ್ದೀಪನ ಮದ್ದು ತಡೆ ಘಟಕ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷಾ ಅಂಕಿಅಂಶಗಳ ವರದಿಯಲ್ಲಿ ದಕ್ಷಿಣ ಆಫ್ರಿಕಾ ಎರಡನೇ ಸ್ಥಾನದಲ್ಲಿದ್ದು ಎರಡು ಸಾವಿರಕ್ಕ ಹೆಚ್ಚು ಅಧಿಕ ಮಾದರಿಗಳನ್ನು ಪರೀಕ್ಷಿಸಿದ ದೇಶಗಳಲ್ಲಿ ಭಾರತ ಅತ್ಯಧಿಕ ಶೇಕಡವಾರು ಡೋ ಪರೀಕ್ಷೆ ಅನುದೃತಗೊಂಡು ಕೊಂಡವರಲ್ಲಿ ಮುಂಚಣಿಯಲ್ಲಿದೆ ಅಂದರೆ ಭಾರತ ಇದರಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡರೆ ದಕ್ಷಿಣ ಆಫ್ರಿಕಾ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಇನ್ನು ಭಾರತವು ಮೂರು ಸಾವಿರದ ಎಂಟುನೂರ ಅರವತ್ತೈದು ಮಾದರಿಗಳನ್ನು ಪರೀಕ್ಷೆ ಮಾಡಿರುವಂಥದ್ದು ಅದರಲ್ಲಿ ನೂರ ಇಪ್ಪತ್ತೈದು ಮಾದರಿಗಳು ಪ್ರತಿಕೂಲ ವಿಶ್ಲೇಷಣಾತ್ಮಕ ಫಲಿತಾಂಶವನ್ನು ನೀಡಿರುವಂಥದು ಇನ್ನ ಪರೀಕ್ಷಿಸಿದ ಮಾದರಿಗಳ ಸಂಖ್ಯೆಯ ವಿಷಯದಲ್ಲಿ ಭಾರತವು ಪಟ್ಟಿಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ಆದರೆ ಡೋಪಿಂಗ್ ಉಲ್ಲಂಘನೆಗಳ ಸಂಖ್ಯೆಯು ಪ್ರಮುಖ ಕ್ರೀಡಾ ರಾಷ್ಟ್ರಗಳಾದ ರಷ್ಯಾ ಆಗಿರಬಹುದು ಅಮೆರಿಕ ಇಟಲಿ ಮತ್ತು ಫ್ರಾನ್ಸ್ಗಿಂತ ಹೆಚ್ಚಾಗಿರುವಂಥದ್ದು ಅಂದರೆ ಪಟ್ಟಿಯಲ್ಲಿ ನಾವು ಏನು ಡೋಪಿಂಗ್ ಅಂದರೆ ಎಂಟಿ ಡೋಪಿಂಗ್ ಒಂದು ಮೇಂಟೈನ್ ಮಾಡಬೇಕಾಗಿತ್ತು ಬಟ್ ಎಂಟಿ ಡೋಪಿಂಗಲ್ಲಿ ಅಲ್ಲಿ ಮೇಂಟೈನ್ ಮಾಡುವಲ್ಲಿ ನಮ್ಮ ಭಾರತ ಸ್ವಲ್ಪ ಏನಾಗಿದೆ ವಿಫಲಗೊಂಡಿರುವಂಥದ್ದು ದಕ್ಷಿಣ ಆಫ್ರಿಕಾ ಎರಡು ಸಾವಿರದ ಮೂವತ್ತ್ ಮೂರರ ಪರೀಕ್ಷಿಸಿದ ಮಾದರಿಗಳಿಂದ ಶೇಕಡಾ ಎರಡು ಪಾಯಿಂಟ್ ಒಂಬತ್ತರಷ್ಟು ಪ್ರತಿಕೂಲ ಫಲಿತಾಂಶಗಳನ್ನು ನೀಡಿರುವಂಥದ್ದು ಇದಷ್ಟು ಈ ಒಂದು ಮಾಹಿತಿ ಆಗಿರುವಂಥದ್ದು ಏನ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಪ್ರಮುಖವಾಗಿ ನಾವು ಇದಕ್ಕೆ ವಾಡಾ ಅಂತ ಕರಿತೀವಿ ಇದ್ರ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ ಕೆನಡಾ ಮೂಲದ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯು ಕ್ರೀಡೆಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧದ ಹೋರಾಟವನ್ನು ಉತ್ತೇಜಿಸಲು ಮತ್ತು ಸಂಘಟಿಸಲು ಸಂಘಟಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಪ್ರಾರಂಭಿಸಿದ ಪ್ರತಿಷ್ಠಾಪನೆ ಪ್ರತಿಷ್ಠಾನವಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಈ ಒಂದು ಕ್ರೀಡೆಗಳಲ್ಲಿ ಏನು ಪಾಲ್ಗೊಳ್ತಾರೆ ಕ್ರೀಡಾಪಟುಗಳು ಏನು ಮಾದಕ ವಸ್ತುಗಳನ್ನು ಯೂಸ್ ಮಾಡ್ತಾರ ಅವುಗಳ ಒಂದು ತಡೆಗಟ್ಟುವಗೋಸ್ಕರ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಲಾಗಿರುವಂಥದ್ದು ಇದು ಸ್ಥಾಪನೆ ಮಾಡಿದ್ದೇವೆ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ ಕೆನಡಾದ ಮಾಂಟ್ರಿಯಲ್ ಅಲ್ಲಿ ಕಂಡು ಬರುತ್ತೆ ಏನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ನೋಡ್ರಿ ಯಾರ ಜನ್ಮ ದಿನವನ್ನು ಭಾರತದಲ್ಲಿ ಸಮಾನತೆ ದಿನವಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಡಾಕ್ಟರ್ ಜಗಜೀವನ್ ರಾಮ್ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದ್ವಿ ನೋಡಿ ಮಾಜಿ ಉಪ ಪ್ರಧಾನಿಯ ಜನ್ಮದಿನ ಅಂದ್ರೆ ನಾವು ಪ್ರತಿ ವರ್ಷ ಏಪ್ರಿಲ್ ಐದರಂದು ಡಾಕ್ಟರ್ ಜಗಜೀವನ್ ರಾಮ್ ಅವರ ಒಂದು ಜನ ಜನ್ಮ ದಿನಾಚರಣೆ ಆಚರಣೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಐದರಂದು ಏಪ್ರಿಲ್ ಐದರಂದು ಡಾಕ್ಟರ್ ಜಗಜೀವನ್ ರಾಮ್ ಅವರ ನೂರ ಹದಿನಾರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಲಾಗಿರುವಂಥದ್ದು ಇವರ ಒಂದು ಜನ್ಮ ದಿನವನ್ನು ಭಾರತದಲ್ಲಿ ತನ್ಮಯ್ ಅಂದ್ರೆ ಸಮಾನತೆ ದಿನ ಎಂದು ಆಚರಣೆ ಮಾಡಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಯಾರ ಜನ್ಮದಿನವನ್ನು ಭಾರತದಲ್ಲಿ ನಾವು ತನ್ಮಯ ಅಥವಾ ಸಮಾನತೆ ದಿನವಾಗಿ ಆಚರಣೆ ಮಾಡ್ತಿದ್ರ ಡಾಕ್ಟರ್ ಜಗಜೀವನ್ ರಾಮ್ ಅವ್ರ ಅಂತ ಹೇಳ್ತೀವಿ ಇನ್ನ ಡಾಕ್ಟರ್ ಜಗಜೀವನ್ ರಾಮ್ ಅವ್ರ ಬಗ್ಗೆ ನಾವು ಮಾತಾಡ್ತಾಬೋದ ನೋಡ್ರಿ ಇವರ ಜನನವಾಗಿದ್ದು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಐದರಂದು ಬಿಹಾರದ ಚಂದ್ವಾದಲ್ಲಿ ದಲಿತ ಕುಟುಂಬದಲ್ಲಿ ಜನಿಸಿರುವಂತ ನಾಯಕರು ಇನ್ನು ಇವರನ್ನು ಸಾಮಾನ್ಯವಾಗಿ ಬಾಬೂಜಿ ಎಂದು ಕರೆಯಲಾಗುತ್ತೆ ನೋಡ್ರಿ ಇದನ್ನು ಕೂಡ ಕೇಳಬಹುದು ಸಾಮಾನ್ಯವಾಗಿ ಬಾಬೂಜಿ ಅಂತ ಯಾರಿಗೆ ಕರೆಯಲಾಗುತ್ತ ಡಾಕ್ಟರ್ ಜಗಜೀವನ್ ರಾಮ್ ಅಂತ ಹೇಳ್ತೀವಿ ಜವಾಹರ್ಲಾಲ್ ಲಾಲ್ ನೆಹರೂ ಅವರ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತಾರವರೆಗೆ ನಿರಂತರವಾಗಿ ಸಂಸತ್ತಿನ ಸದಸ್ಯರಾಗಿದ್ದು ಇದು ವಿಶ್ವ ದಾಖಲೆ ಆಗಿರುವಂಥದ್ದು ನೋಡಿ ಸಾವಿರದ ಒಂಬೈನೂರ ಮೂವತ್ತಾರು ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಬತ್ತಾರವರೆಗೆ ಸುಮಾರು ಎಷ್ಟಪ್ಪ ಅಂದ್ರೆ ಐವತ್ತು ವರ್ಷಗಳ ಕಾಲ ಏನು ಮಾಡಿದರೆ ಇವರು ಸದಸ್ಯರ ಸಂಸತ್ತಿನಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಅವರು ಭಾರತದ ಸುದೀರ್ಘ ಅವಿನ ಅವಧಿಯ ಕ್ಯಾಬಿನೆಟ್ ಮಂತ್ರಿ ಎಂಬ ದಾಖಲೆಯನ್ನು ಕೂಡ ಹೊಂದಿರುವಂಥದ್ದು ಇವರ ಪುತ್ರಿ ಆಗಿರುವಂಥ ಮೀರಾ ಕುಮಾರಿ ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಮೊಟ್ಟ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರೆ ಅಂದ್ರೆ ಡಾಕ್ಟರ್ ಜಗಜೀವನ್ ರಾಮ್ ಅವರ ಪುತ್ರಿ ಆಗಿರುವಂಥ ಮೀರಾ ಕುಮಾರಿ ಅಂತ ಹೇಳ್ತೀವಿ ಇನ್ನು ಜಗಜೀವನ್ ರಾಮ್ ಅವರು ಜುಲೈ ಆರು ಸಾವಿರದ ಒಂಬೈನೂರ ಎಂಬತ್ತಾರಂದು ನವದೆಹಲಿಯಲ್ಲಿ ನಿಧನರಾಗಿರುವಂಥದ್ದು ಇವರ ಒಂದು ಸ್ಮಾರಕದ ಹೆಸರು ಏನಪ್ಪಾ ಅಂತಂದ್ರೆ ಸಮತಾ ಸ್ಥಳ ಅಂತ ನಾವು ಹೇಳ್ತೀವಿ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರಗಳು ವೀಕ್ಷಕ ಸ್ಥಾನಮಾನ ಹೊಂದಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಎರಡು ಎರಡು ಯಾವ ರಾಷ್ಟ್ರಗಳಂದ್ರೆ ಅಂದ್ರೆ ಒಂದು ಪ್ಯಾಲಿಸ್ಟೈನು ಎರಡನೇದ ಪಾತ್ರ ಅಂದ್ರೆ ಹೋಲಿಸಿ ಅಂತ ನಾವು ಹೇಳ್ತೀವಿ ಅದೇ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಲಾಗಿತ್ತಿದ್ರ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ವಿಶ್ವಸಂಸ್ಥೆಯ ಪೂರ್ಣ ಸದಸ್ಯತ್ವ ಪ್ರಯತ್ನ ಪುನರಾರಂಭ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂತದ್ದು ನಾವು ಸಹ ವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತೋಣ ವಿಶ್ವಸಂಸ್ಥೆಯ ಪೂರ್ಣ ಪ್ರಮಾಣದ ಸದಸ್ಯತ್ವ ಪಡೆಯುವ ಪ್ರಯತ್ನವನ್ನು ಪ್ಯಾಲೆಸ್ಟೈನ್ ಅಧಿಕೃತವಾಗಿ ಪುನರಾರಂಭ ಮಾಡಿರುವಂತದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಿತ್ತು ಬಟ್ ಅಲ್ಲಿ ಏನಾಗ ಸಕ್ಸಸ್ ಆಗಿಲ್ಲ ಈಗ ಮತ್ತೆ ಏನ್ ಮಾಡಿದೆ ಪ್ಯಾಲಿಸ್ಟೈನ್ ಒಂದು ವಿಶ್ವಸಂಸ್ಥೆಯಲ್ಲಿ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಂತ ಒಂದು ಏನಪ್ಪಾ ಅಂದ್ರೆ ಕಾರ್ಯವನ್ನು ಪುನರಾರಂಭ ಮಾಡಿರುವಂತದ್ದು ಎರಡ್ ಸಾವಿರದ ಹನ್ನೆರಡರಿಂದಲೂ ವಿಶ್ವಸಂಸ್ಥೆಯಲ್ಲಿ ವೀಕ್ಷಕ ಸ್ಥಾನಮಾನ ಹೊಂದಿರುವ ಪ್ಯಾಲೆಸ್ಟೈನ್ ಪೂರ್ಣ ಪ್ರಮಾಣದ ಸದ್ಯ ಸದಸ್ಯತ್ವ ಪಡೆಯಲು ದೀರ್ಘಕಾಲದಿಂದ ಪ್ರಯತ್ನ ಮಾಡ್ತಾ ಇರುವಂತದ್ದು ಎರಡ್ ಸಾವಿರದ ಹನ್ನೆರಡರಿಂದ ವಿಶ್ವಸಂಸ್ಥೆಯಲ್ಲಿ ಅಂದ್ರೆ ಒಂದು ಆಬ್ಜರ್ವರ್ ಸ್ಟೇಟಸ್ ರಾಷ್ಟ್ರ ಹೊಂದಿರುವಂತದ್ದು ಇದು ಇನ್ನ ನಾವು ಈ ಒಂದು ವಿಶ್ವಸಂಸ್ಥೆಯಲ್ಲಿ ಯಾವುದೇ ರಾಷ್ಟ್ರ ಸದಸ್ಯತ್ವ ಪಡಿಬೇಕಾದ್ರೆ ಯಾವ ತರ ಪ್ರೊಸೀಜರ್ ಫಾಲೋ ಮಾಡುತ್ತಾರ ಅದರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಗೋಣ ನೋಡಿ ವಿಶ್ವಸಂಸ್ಥೆಯು ಹೊಸ ಸದಸ್ಯ ರಾಷ್ಟ್ರಗಳನ್ನು ಹೇಗೆ ಸೇರಿಸುತ್ತದೆ ಯಾವ ಥರ ವಿಶ್ವಸಂಸ್ಥೆಯಲ್ಲಿ ಹೊಸ ರಾಷ್ಟ್ರಗಳು ಸೇರ್ಪಡೆ ಆಗ್ತಾವೆ ನೋಡ್ರಿ ಯು ಎನ್ಗೆ ಸೇರಲು ಬಯಸುವ ದೇಶಗಳು ಸಾಮಾನ್ಯವಾಗಿ ಅರ್ಜಿಯನ್ನು ಯು ಎನ್ ಸೆಕ್ರೆಟರಿ ಸೆಕ್ರೆಟರಿ ಜನರಲ್ಗೆ ಪ್ರಸ್ತುತ ಪಡಿಸ್ತವೆ ಅಂದರೆ ಯಾವುದೇ ರಾಷ್ಟ್ರವು ಯುನೈಟೆಡ್ ನೇಷನ್ಗೆ ಸೇರಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಅದು ಒಂದು ಅರ್ಜಿ ಲಿಖಿತ ರೂಪದಲ್ಲಿರುವಂಥ ಒಂದು ಅರ್ಜಿಯನ್ನು ಯುನೈಟೆಡ್ ನೇಷನ್ ಒಂದು ಸೆಕ್ರೆಟರಿ ಯಾರತ್ತಾರ ನೋಡ್ರಿ ಅವರಿಗೆ ಪ್ರಸ್ತಾಪ ಮಾಡಬೇಕಾಗುತ್ತೆ ನಂತರದಲ್ಲಿ ಅವರು ಅದನ್ನು ಮೌಲ್ಯಮಾಪನ ಮತ್ತು ಮತಕ್ಕಾಗಿ ಹದಿನೈದು ಸದಸ್ಯರ ಭದ್ರತಾ ಮಂಡಳಿಗೆ ಕಳಿಸ್ತಾರ ಸೆಕ್ರೆಟರಿ ಜನರಲ್ಲಿ ಏನು ಕಳಿಸ್ತಾರ ನೋಡಿರಿ ಅವರು ತದನಂತರ ಅದನ್ನು ಸೆಕ್ಯೂರಿಟಿ ಕೌನ್ಸಿಲ್ಗೆ ವರ್ಗಾವಣೆ ಮಾಡ್ತಾರೆ ಭದ್ರತಾ ಮಂಡಳಿ ಮೊದಲು ಯು ಎನ್ ಸದಸ್ಯತ್ವದ ಅವಶ್ಯಕತೆಗಳನ್ನು ಪೂರೈಸ್ತದೆ ಎಂದು ನೋಡಲು ಅರ್ಜಿಯನ್ನು ಪರಿಗಣನೆ ಪರಿಗಣಿಸ್ತದ ಮೊದಲು ಈ ಒಂದು ಯುನೈಟೆಡ್ ನೇಷನ್ ಏನೇನು ಕ್ರೈಟೇರಿಯಾಗಳೆ ಅವೆಲ್ಲ ಕ್ರೈಟೇರಿಯಾ ಕೂಡ ಈ ಒಂದು ರಾಷ್ಟ್ರ ಪ ಏನಪ್ಪ ಅಂತಂದ್ರೆ ಪೂರೈಕೆ ಮಾಡ್ತದೆ ಇಲ್ಲ ಅನ್ನೋದು ಚೆಕ್ ಮಾಡಿಬಿಟ್ಟು ಏನು ಮಾಡುತ್ತೆ ಆ ಒಂದು ಅರ್ಜಿಯನ್ನು ಪರಿಗಣಿಸ್ತದೆ ನಂತರದಲ್ಲಿ ಕೌನ್ಸಿಲ್ನ ಹದಿನೈದು ಸದಸ್ಯರಲ್ಲಿ ಒಂಬತ್ತು ಸದಸ್ಯರ ದೃಢವಾದ ಮತಗಳನ್ನು ಪಡೆಯಬೇಕು ಅಂದರೆ ಈ ಒಂದು ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಟೋಟಲ್ ಎಷ್ಟು ಹದಿನೈದು ಜನ ಮೆಂಬರ್ ಇರ್ತಾರ ಆ ಹದಿನೈದು ಜನ ಮೆಂಬರಲ್ಲಿ ಒಂಬತ್ತು ಮತಗಳು ಒಂಬತ್ತು ಮತಗಳು ಅಟ್ಲೀಸ್ಟ್ ಆ ಒಂದು ರಾಷ್ಟ್ರದ ಪರವಾಗಿ ಬಂದಿರಬೇಕು ಅದರ ಐದು ಖಾಯಂ ಸದಸ್ಯರಲ್ಲಿ ಯಾರು ಅಪ್ಲಿಕೇಶನ್ ವಿರುದ್ಧ ಮತವನ್ನು ಚಲಾಯಿಸಬಾರದು ನಾವು ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಟೋಟಲ್ ಎಷ್ಟ್ರ ಹದಿನೈದು ಜನ ಮೆಂಬರ್ಸು ಹದಿನೈದು ಜನರಲ್ಲಿ ಕಂಪಲ್ಸರಿಯಾಗಿ ಒಂಬತ್ತು ವೋಟ್ಗಳನ್ನು ಆ ಒಂದು ರಾಷ್ಟ್ರ ಪಡೆಯಬೇಕು ಅದಲ್ಲದೆ ಇದರಲ್ಲಿರುವಂಥ ಖಾಯಂ ಸದಸ್ಯ ರಾಷ್ಟ್ರಗಳು ಏನು ಐದಿದೆ ನೋಡ್ರಿ ಆ ಖಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರವೂ ಕೂಡ ಅದರ ವಿರುದ್ಧವಾಗಿ ಮತವನ್ನು ಚಲಿಸಬಾರದು ನಂತರದಲ್ಲಿ ಕೌನ್ಸಿಲ್ ಸದಸ್ಯತ್ವ ವಿನಂತಿಯನ್ನು ಅನುಮೋದಿಸಿದರೆ ನಂತರ ಅದನ್ನು ಅನುಮೋದನೆಗಾಗಿ ಸಾಮಾನ್ಯ ಸಭೆಗೆ ಕಳಿಸುತ್ತದೆ ಸೆಕ್ಯೂರಿಟಿ ಕೌನ್ಸಿಲ್ ಅದನ್ನು ಅಪ್ರೂವಲ್ ಆದ ತಕ್ಷಣ ಎಲ್ಲಿ ಕಳಿಸ್ತದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಕಳಿಸ್ತದ ಸದಸ್ಯತ್ವ ವಿನಂತಿಯನ್ನು ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಲು ಮೂರನೇ ಎರಡರಷ್ಟು ಬಹುಮತದ ಸರಿ ಈಗ ಏನಾಯ್ತು ಸೆಕ್ಯೂರಿಟಿ ಕೌನ್ಸಿಲ್ ಅದನ್ನು ಏನ್ ಮಾಡ್ತು ಅಪ್ರೂವಲ್ ಮಾಡ್ತು ಅಪ್ರೂವಲ್ ಮಾಡಿಬಿಟ್ಟು ಜನರಲ್ ಅಸೆಂಬ್ಲಿ ಕಳಿಸುತ್ತೆ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ರಾಷ್ಟ್ರದ ಪರವಾಗಿ ಎರಡನೇ ಮೂರಷ್ಟು ಅಂದ್ರೆ ಸಾರಿ ಮೂರನೇ ಎರಡರಷ್ಟು ಬಹುಮತ ಆ ಒಂದು ರಾಷ್ಟ್ರಕ್ಕೆ ಸಿಗಬೇಕು ನಂತರದ ಇಲ್ಲಿಯೂ ಕೂಡ ಮೂರನೇ ಎರಡಷ್ಟು ಬಹುಮತ ಸಿಕ್ಕ ತಕ್ಷಣ ಈಗ ಏನಾಗುತ್ತೆ ಸಾಮಾನ್ಯ ಸಭೆಯು ಕೂಡ ಅದಕ್ಕೆ ಅಪ್ರೂವಲ್ ಮಾಡುತ್ತೆ ಸಾಮಾನ್ಯ ಸಭೆ ಅಪ್ರೂವಲ್ ಮಾಡುತ್ತೆ ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಅಪ್ರೂವಲ್ ಮಾಡಿರುತ್ತೆ ಇವೆರಡು ಅಪ್ರೂವಲ್ ಆದ ಬಳಿಕನೇ ಆ ರಾಷ್ಟ್ರ ಏನಾಗುತ್ತೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ಸಿಂಪಲ್ ಆಗಿ ನೋಡ್ರಿ ಪ್ರೊಸೀಜರ್ ನೋಡ್ತಾ ಬಂದ್ರ ಮೊಟ್ಟ ಮೊದಲ ಬಾರಿಗೆ ಆ ರಾಷ್ಟ್ರ ಒಂದು ಏನಪ್ಪ ಅಂತ ಯುನೈಟೆಡ್ ಸೆಕ್ರೆಟರಿ ಜನರಲ್ ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರ ಅವ್ರು ಏನ್ ಮಾಡ್ತಾರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅದ ಒಂದು ಚೆಕ್ ಮಾಡುತ್ತೆ ಈ ಒಂದು ರಾಷ್ಟ್ರ ವಿಶ್ವಸಂಸ್ಥೆ ಕ್ರೈಟೇರಿಯಾಗಳನ್ನು ಫಾಲೋ ಮಾಡುತ್ತೆ ಮಾಡುತ್ತೆ ಅಲ್ಲದ ಚೆಕ್ ಮಾಡುತ್ತೆ ಚೆಕ್ ಮಾಡಿಬಿಟ್ಟು ಏನು ಮಾಡುತ್ತೆ ಓಟಿಂಗ್ ನಡೆಯುತ್ತೆ ಟೋಟಲ್ ಹದಿನೈದು ಮೆಂಬರ್ಸ್ ಅಲ್ಲಿ ಅಟ್ಲೀಸ್ಟ್ ಏನಾರ ಒಂಬತ್ತು ಜನ ಈ ಒಂದು ರಾಷ್ಟ್ರದ ಪರವಾಗಿ ಅಲ್ಲಿ ಮತವನ್ನು ಚಲಾಯಿಸಿರಬೇಕು ನಂತರದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಪ್ರೂವಲ್ ಆದ ಬಳಿಕ ಅದನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಜನರಲ್ ಅಸೆಂಬ್ಲಿ ಕಳಿಸುತ್ತೆ ಜನರಲ್ ಅಸೆಂಬ್ಲಿಯಲ್ಲಿ ಆ ಒಂದು ರಾಷ್ಟ್ರದ ಪರವಾಗಿ ಮೂರನೇ ಎರಡರಷ್ಟು ಮತಗಳಲ್ಲಿ ಬಂದರ ಅವಾಗ ಏನ್ ಮಾಡುತ್ತೆ ಇದನ್ನು ಕೂಡ ಅದಕ್ಕೆ ಅಪ್ರೂವಲ್ ಆಗುತ್ತೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮತ್ತು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎರಡೂ ಅಪ್ರೂವಲ್ ಆದ ತಕ್ಷಣ ಆ ರಾಷ್ಟ್ರ ವಿಶ್ವ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ಇದು ಏನಂದ್ರ ಯಾವುದೇ ಒಂದು ರಾಷ್ಟ್ರ ವಿಶ್ವ ಸಂಸ್ಥೆಯಲ್ಲಿ ಸದಸ್ಯತೆ ಪಡಬೇಕಾದ್ರೆ ಈ ತರ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡಲಾಗುತ್ತೆ ಇನ್ನ ವಿಶ್ವಸಂಸ್ಥೆ ಬಗ್ಗೆ ನಾವು ಮಾತಾಡ್ತಾ ಬಂದ್ ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಯುನೈಟೆಡ್ ನೇಷನ್ಸ್ ಅಂತ ಹೆಸರು ಕೊಟ್ಟವ್ರು ಯಾರಂದ್ರ ಫ್ರಾಂಕ್ಲಿನ್ ವೆಲ್ಟ್ ಅಂತ ಹೇಳ್ತೀವಿ ಇನ್ನ ವಿಶ್ವಸಂಸ್ಥೆ ಇದ ಸ್ಥಾಪನೆ ಮಾಡಿದ್ ಯಾವಂದ್ರೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪನೆ ಮಾಡಿದ್ದು ಇನ್ನು ಇದರ ಒಂದು ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ವ್ಯಕ್ತಿಗಳು ಯಾರು ಅಂದ್ರ ಫ್ರಾಂಕ್ಲಿನ್ ವೆಲ್ಟು ತದನಂತರದಲ್ಲಿ ವಿಲ್ಸ್ಟನ್ ಚರ್ಚುಲು ಮತ್ತು ಜೋಸೆಫ್ ಸ್ಟಾಲಿನ್ ಅಂತ ನಾವು ಹೇಳ್ತೀವಿ ಈ ಮೂರು ವ್ಯಕ್ತಿಗಳು ವಿಶ್ವಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ಇನ್ನ ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡು ಬರುತ್ತೆ ನಂತರದಲ್ಲಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವಂದ್ರೆ ಒಂದು ಇಂಗ್ಲಿಷ್ ಇರುವಂಥದ್ದು ಎರಡು ಚೀನಿ ಮೂರನೇದು ರಷ್ಯನ್ ನಾಲ್ಕು ಸ್ಪ್ಯಾನಿಶು ಐದನೇದು ಅರೇಬಿಕಾ ಮತ್ತು ಆರನೇದು ಯಾವ್ದಪ್ಪ ಹತ್ರ ಫ್ರೆಂಚ್ ಅಂತ ಹೇಳ್ತೀವಿ ಟೋಟಲು ವಿಶ್ವಸಂಸ್ಥೆಯಲ್ಲಿ ಆರು ಅಧಿಕೃತ ಭಾಷೆಗಳು ಇರುವಂಥದ್ದು ಇನ್ನು ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಐದು ಪ್ರಧಾನ ಅಂಗಗಳದವ ಯಾವ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸಾರಿ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆ ಅಂತ ಹೇಳ್ತೀವಿ ಎರಡನೇದು ಭದ್ರತಾ ಮಂಡಳಿ ಮೂರನೇದು ಸೆಕ್ರೆಟರಿಯೇಟ್ ಅಂದ್ರೆ ಸಚಿವಾಲಯ ತದನಂತರದಲ್ಲಿ ನಾಲ್ಕನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳ್ತೀವಿ ಮೂರನೇದು ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಹೇಳ್ತೀವಿ ಇವು ಏನಂದ್ರೆ ಒಂದು ವಿಶ್ವಸಂಸ್ಥೆಯ ಪ್ರಧಾನ ಅಂಗ ಸಂಸ್ಥೆಗಳಾಗಿರುವಂತದ್ದು ಇನ್ನು ಪ್ರಸ್ತುತವಾಗಿ ವಿಶ್ವಸಂಸ್ಥೆಯಲ್ಲಿ ವೀಕ್ಷಕ ಸ್ಥಾನಮಾನ ಹೊಂದಿರುವಂತಹ ರಾಷ್ಟ್ರಗಳು ಎರಡದವ ಯಾವ ಯಾವಂದ್ರೆ ಒಂದು ಪ್ಯಾಲೆಸ್ಟೈನು ಎರಡನೇದ ಯಾವ್ದಪ್ಪನ ಹೋಲಿ ಸಿ ಅಂತ ನಾವು ಹೇಳ್ತೀವಿ ನಂತರದಲ್ಲಿ ವಿಟೋ ಅಧಿಕಾರ ಹೊಂದಿರುವಂತಹ ರಾಷ್ಟ್ರಗಳು ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಐದು ಪರ್ಮನೆಂಟ್ ಮೆಂಬರ್ಸ್ ಅಥವಾ ಐದು ಪರ್ಮನೆಂಟ್ ಮೆಂಬರ್ಗಳ ಒಂದು ವಿಟೋ ಪವರ್ ಅನ್ನು ಹೊಂದಿರುವಂಥದ್ದು ಯಾವಂದ್ರೆ ಮೊದಲನೇದು ಅಮೆರಿಕ ಎರಡನೇದು ರಷ್ಯಾ ಮೂರನೇದು ಚೈನಾ ನಾಲ್ಕನೇದು ಬ್ರಿಟನ್ ಐದನೇದು ಅಂದ್ರೆ ಫ್ರಾನ್ಸ್ ಅಂತ ನಾವು ಹೇಳ್ತೀವಿ ನಂತರದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಒಟ್ಟು ಸಂಖ್ಯೆ ಹದಿನೈದು ಈ ಹದಿನೈದರಲ್ಲಿ ಐದು ಪರ್ಮನೆಂಟ್ ಮೆಂಬರ್ಸು ಏನೋ ಹತ್ತೆ ಅಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅವಧಿ ಎಷ್ಟು ವರ್ಷ ಇರ್ತಂದ್ರ ಎರಡು ವರ್ಷ ಅವುಗಳ ಅವಧಿ ಇರುತ್ತೆ ಇನ್ನೊ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆಯು ಶೇಕಡ ಏಳು ಪಾಯಿಂಟ್ ಐದರಷ್ಟು ಬೆಳವಣಿಗೆ ಕಾಣಲಿದೆ ಅಂತ ಯಾವ ಸಂಸ್ಥೆ ತಿಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ವರ್ಲ್ಡ್ ಬ್ಯಾಂಕ್ ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಭಾರತದ ಜಿ ಡಿ ಪಿ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಪ್ರಗತಿ ವಿಶ್ವ ಬ್ಯಾಂಕ್ ಅಂತ ಆರ್ಟಿಕಲ್ ನ್ಯೂಸ್ ಕಾಣಿಸಿಕೊಂಡಿರುವಂಥದ್ದು ಕಾಣಿಸಿಕೊಂಡಿರುವಂತದ್ದು ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆಯು ಭಾರತದ ಜಿ ಡಿ ಪಿಯು ಶೇಕಡ ಏಳು ಪಾಯಿಂಟ್ ಐದರಷ್ಟು ಬೆಳವಣಿಗೆ ಕಾಣಲಿದೆ ಎಂದು ವಿಶ್ವ ಬ್ಯಾಂಕ್ ಅಂದಾಜು ಮಾಡಿರುವಂತದ್ದು ಈ ಮೊದಲು ಜಿ ಡಿ ಪಿ ಶೇಕಡ ಆರು ಪಾಯಿಂಟ್ ಮೂರಷ್ಟು ಪ್ರಗತಿ ಕಾಣಲಿದೆ ಅಂದ ಅಂದಾಜು ಮಾಡಲಾಗಿತ್ತು ಅಂದ್ರೆ ಪ್ರಿವಿಯಸ್ ಏನೋ ಮಾಡಿತ್ತು ಶೇಕಡ ಆರು ಪಾಯಿಂಟ್ ಮೂರಷ್ಟು ಪ್ರಗತಿ ಕಾಣಲಿದೆ ಅಂತ ಅಂದಾಜು ಮಾಡಿತ್ತು ಬಟ್ ಈ ಇದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಬೆಳವಣಿಗೆ ಆಗಲಿದೆ ಅಂತ ವಿಶ್ವ ಬ್ಯಾಂಕ್ ಹೇಳಿರುವಂತದ್ದು ಇದೇ ಅವಧಿಯಲ್ಲಿ ದಕ್ಷಿಣ ಏಷ್ಯಾ ಬೆಳವಣಿಗೆ ದರ ಶೇಕಡ ಆರು ಆರಷ್ಟು ಇರಲಿದೆ ಅಂತ ಮಾಹಿತಿ ಕೊಟ್ಟಿರುವಂತದ್ದು ಅದಲ್ಲದೆ ಭಾರತದ ಆರ್ಥಿಕತೆ ಸದೃಢವಾಗಿರಲಿದೆ ಪಾಕ್ ಮತ್ತು ಶ್ರೀಲಂಕಾದಲ್ಲಿ ಆರ್ಥಿಕತೆ ಚೇತರಿಕೆ ಕಾಣಿಸಿಕೊಳ್ಳಲಿದೆ ಎಂದು ದಕ್ಷಿಣ ಏಷ್ಯಾ ಅಭಿವೃದ್ಧಿ ಮುನ್ನೋಟದ ವರದಿಯಲ್ಲಿ ವಿಶ್ವ ಬ್ಯಾಂಕ್ ಮಾಹಿತಿ ಕೊಟ್ಟಿರುವಂತದ್ದು ರೀಸೆಂಟ್ ಆಗಿ ಏನ್ ಮಾಡಿದೆ ವಿಶ್ವ ಬ್ಯಾಂಕ್ ಒಂದು ವರದಿ ಬಿಡುಗಡೆ ಅದು ಅದ್ಯಾಂದ್ರ ದಕ್ಷಿಣ ಏಷ್ಯಾ ಅಭಿವೃದ್ಧಿ ಮುನ್ನೋಟದ ವರದಿ ಅಂತ ಹೇಳ್ತೀವಿ ಈ ವರದಿಯಲ್ಲಿ ಎಷ್ಟೊಂದು ಮಾಹಿತಿ ನೀಡಲಾಗಿರುವಂಥದ್ದು ಇನ್ನು ವಿಶ್ವ ಬ್ಯಾಂಕ್ ಬಗ್ಗೆ ನಾವು ಮಾತಾಡ್ತಾ ನೋಡ್ರಿ ಐ ಬಿ ಆರ್ ಡಿ ಮತ್ತು ಸಹವರ್ತಿಗಳ ಗುಂಪನ್ನು ನಾವು ಜನಪ್ರಿಯವಾಗಿ ಎಂದು ಕರಿತೀವಿ ವಿಶ್ವ ಬ್ಯಾಂಕ್ ಎಂದು ಕರೆಯಲಾಗುತ್ತೆ ಇದನ್ನು ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗೆ ಸ್ಥಾಪನೆ ಮಾಡಲಾಗಿರುವಂತದ್ದು ವೆರಿ ಇಂಪಾರ್ಟೆಂಟ್ ನೋಡ್ರಿ ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡಲಾಗಿರುವಂಥ ಎರಡು ಸಂಘಟನೆಗಳು ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಎರಡನೇದು ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ ಐಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ ಪೂರಕ ಸಂಸ್ಥೆಗಳಾಗಿರುವಂತದ್ದು ಐ ಎಂ ಎಫ್ ಎಲ್ಲ ಎಲ್ಲಾ ಸದಸ್ಯ ರಾಷ್ಟ್ರಗಳು ವಿಶ್ವ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳಾಗಿ ಕೆಲಸ ಮಾಡ್ತವೆ ಇನ್ನು ಇದನ್ನು ಸ್ಥಾಪನೆ ಮಾಡಿದ ಯಾವಂದ್ರೆ ಸಾವಿರದ ನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ವಾಷಿಂಗ್ಟನ್ ಡಿ ಸಿ ಕಂಡು ಬರುತ್ತೆ ಇನ್ನ ಐಎಂಎಫ್ ನೇಂದ್ರ ಕೇಂದ್ರ ಕಚೇರಿ ಕೂಡ ವಾಷಿಂಗ್ಟನ್ ಡಿ ಸಿ ಕಂಡು ಬರುತ್ತೆ ಇನ್ನ ಪ್ರಸ್ತುತ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರ ಅಜಯ್ ಬಾಂಗ್ ಅಂತ ಹೇಳ್ತೀವಿ ಭಾರತೀಯ ಮೂಲದ ವ್ಯಕ್ತಿ ಆಗಿರುವಂತದ್ದು ವಿಶ್ವ ಬ್ಯಾಂಕ್ ಗ್ರೂಪ್ ಅಂದ್ರೆ ವಿಶ್ವ ಬ್ಯಾಂಕದ ಒಂದು ಸಮೂಹ ನಾನು ನಾವು ಮಾತಾಡ್ತಾಬಹುದು ನೋಡ್ರಿ ಪ್ರಮುಖವಾಗಿ ಐದು ಸಂಘಟನೆಗಳನ್ನು ಈ ಒಂದು ವಿಶ್ವ ಬ್ಯಾಂಕ್ ಗುಂಪು ಒಳಗೊಂಡಿರುವಂತದ್ದು ಯಾವ ಸಂಘಟನೆಗಳಂದ್ರ ಮೊದಲನೇದು ಇಂಟರ್ ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಐ ಬಿ ಆರ್ ಡಿ ಅಂತ ಹೇಳ್ತೀವಿ ಎರಡನೇದು ಇಂಟರ್ ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಐ ಡಿ ಅಂತ ಹೇಳ್ತೀವಿ ಇನ್ನು ಮೂರನೇದು ಇಂಟರ್ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಐ ಸಿ ಅಂತ ಹೇಳ್ತೀವಿ ನಾಲ್ಕನೇದು ಮಲ್ಟಿ ಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಮೇಗಾ ಅಂತ ಹೇಳ್ತೀವಿ ಐದನೇದು ಇಂಟರ್ ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಐದು ಒಂದು ಸಂಘಟನೆಗಳು ಸೇರಿಬಿಟ್ಟೆ ವಿಶ್ವ ಬ್ಯಾಂಕ್ ಗ್ರೂಪ್ ಆಗಿರುವಂತದ್ದು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿ ಎ ಆರ್ ಟಿ ಸೆಲ್ ಚಿಕಿತ್ಸಾ ವಿಧಾನವು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧ ದೇಶದ ಮೊದಲ ಸ್ವದೇಶಿ ನಿರ್ಮಿತ ಸಿ ಎ ಆರ್ ಟಿ ಸೆಲ್ ಸಿ ಎ ಆರ್ ಟಿ ಸೆಲ್ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಚಾಲನೆ ನೀಡಿರುವಂಥದ್ದು ಮಹಾರಾಷ್ಟ್ರದ ಪುವಾಯ್ನಲ್ಲಿರುವ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಇದನ್ನು ಅವರು ಲೋಕಾರ್ಪಣೆ ಮಾಡಿರುವಂಥದ್ದು ಈ ಒಂದು ಚಿಕಿತ್ಸಾ ವಿಧಾನವನ್ನು ಐ ಟಿ ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂಥದ್ದು ಇದು ದೇಶದ ಮೊದಲ ಸ್ವದೇಶಿ ನಿರ್ಮಿತ ಒಂದು ಚಿಕಿತ್ಸಾ ವ್ಯವಸ್ಥೆ ಆಗಿರುವಂಥದ್ದು ನೆಕ್ಸ್ಟ್ ನೋಡ್ರಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ದೇಗುಲ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಇತ್ತೀಚೆಗೆ ಜಿಐ ಟ್ಯಾಗ್ ಪಡೆದ ಕಥಿಯಾ ಗೋಧಿ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಪೆರುಂಗಂ ನಲ್ಲೂರು ಹತ್ಯಾಖಂಡವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ನಂತರದಲ್ಲಿ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ವೇಟ್ ಲಿಫ್ಟರ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೀರಾಬಾಯಿ ಚಾನು ಲಿಂಪಿ ಸ್ಕಿನ್ ಡಿಸೀಸ್ ಹೆಚ್ಚಾಗಿ ಯಾವ ಪ್ರಾಣಿಗಳಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದನಕರುಗಳಲ್ಲಿ ಸುದ್ದಿಯಲ್ಲಿ ಕಂಡು ಬಂದ ನೈಸೆಸ್ ಪ್ರೋಗ್ರಾಂ ಯಾವ ಸಂಸ್ಥೆಯನ್ನು ನಿರ್ವಹಿಸಲ್ಪಡುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇಸ್ರೋ ಸ್ನೇಹಿತರೆ ಇಲ್ಲಿಗೊಂದು ವಿಡಿಯೋ ಮುಗಿಸೋಣ ಮತ್ತೆ ಮುಂದೆ ನೋಡಿದರೆ ನಾವು ಭೇಟಿಯಾಗೋಣ ಹೋಗೋಣ ಟೇಕ್ ಕೇರ್ ಬಾಯ್ ಬಾಯ್